ಅಂತ ಇಂತ ಎಲ್ಲಿಗೆ ಹೋಗದಂತೆ ಸ್ತಂಭಿಸ್ತಾನೆ.
ಹೌದ ಹೆಚ್ಚು ಬೇಡ. ಒಂದು ಮೂರ್ ನಾಲ್ಕು ವಿಷಯಗಳಿಗೆ ನಿನ್ನ ಹೆಸರು, ನಿನ್ನ ಅಪ್ಪ, ನಿನ್ನ ಗುರು, ನಿನ್ನ ಅಮ್ಮ ಇಷ್ಟೇ ಬೇಕಾದ್ರು. ಅಲ್ಲ ನೀವು ಕೇಳಿದ್ದು ಅಷ್ಟೇ ಅಲ್ವಾ, ನಿಮಗೆ ಗೊತ್ತುಂಟೋ ಏನೋ ನನಗೆ ಬರುವುದು ಅಷ್ಟೇ ಅಂತ, ಅದಕ್ಕಾಗಿ ಅಷ್ಟೇ ಕೇಳಿದ್ದು. ಯಥಾರ್ಥಕ್ಕಾದ್ರೂ ಮಕ್ಕಳಲ್ಲೆಲ್ಲ ಅಲ್ಲ, ಈ ಪರಿಸ್ಥಿತಿಯಲ್ಲಿ ಯಾರಲ್ಲಿ ನಾನು ಮಾತಾಡುವ ಹಾಗಿಲ್ಲ. ಯಾಕಂದ್ರೆ ಮಾತಾಡಿದ್ರೆ ಇದೇ ಬೆಳಿಗ್ಗೆ ಆಗ್ತದೆ. ಅಯ್ಯ ನನ್ನ ಓನಸ್ಸು, ತೇಜಸ್ಸು, ವರ್ಚಸ್ಸು ಇವೆಲ್ಲವನ್ನು ಕಂಡು ಯಾರ ಮಗ, ಯಾರು ತಾಯಿ, ಯಾರು ಗುರುಗಳು ಎಂಬ ಹಾಗೆ ಹೇಳ್ತಾ ಇದ್ದೀರಿ. ಮೊದಲಾಗಿ ಗುರುಗಳ ಬಗ್ಗೆ ಹೇಳ್ತೇನೆ. ನೀವು ನೋಡಿರ್ಬೋದು ಹರಿಯುತ್ತಿರುವಂತಹ ಗಂಗೆಯನ್ನು ಸ್ತಂಭಿಸಿದ್ದೇನೆ. ಹಾಗಾದ್ರೆ ಧನುರ್ವೇದವನ್ನು ಹೇಳಿಕೊಟ್ಟವರು ಯಾರು ಎಂಬ ಹಾಗೆ ಬೇರೆ ಯಾರೂ ಅಲ್ಲ, ಭಾರ್ಗವರಿಂದ ನಾನು ಕಲಿತದ್ದು. ಗುರುಗಳಾದ ಭಾರ್ಗವರೇ ನನ್ನ ಗುರುಗಳು. ಅಷ್ಟು ಮಾತ್ರವಲ್ಲ, ದೇವ ಗುರುಗಳಾದಂತಹ ಬೃಹಸ್ಪತಾಚಾರ್ಯರು ಹಾಗೂ ವಸಿಷ್ಠರು ಇವರುಗಳೂ ಕೂಡ ನನ್ನ ಗುರುಗಳಿದ್ದಾರೆ. ಅಷ್ಟು ಮಾತ್ರವಲ್ಲ, ಮೂರು ವರ್ಷ ಪ್ರಯತ್ನ ಮಾಡಿದ್ರು ಗುರುಮಠದಲ್ಲಿ ಒಂದು ಜಾಗ ಸಿಕ್ಕುವುದಿಲ್ಲ ಇವರ ಗುರುಕುಲದಲ್ಲಿ. ಅಂತಲ್ಲಿ ಈ ಹುಡುಗನಿಗೆ ಹಾಗಿದ್ರೆ ನಿನ್ನನ್ನು ಸೇರಿಸಿದವರು ವ್ಯಕ್ತಿಯವರು ಅಂತ ಪ್ರತ್ಯೇಕ ಹೇಳಬೇಕು ಅಂತ. ಹೌದು, ನೀನು ಯಾರೋ ದೊಡ್ಡ ಮಗ. ಸೇರಿಸಿದವಳು ಬೇರೆ ಯಾರೂ ಅಲ್ಲ, ನನ್ನ ಹೆತ್ತಬ್ಬೆ. ನಿನ್ನ ತಾಯಿ? ಹೌದು, ನನ್ನ ತಾಯಿ ಬೇರೆ ಯಾರೂ ಅಲ್ಲ. ಬೇರೆ ಯಾರೂ ಅಲ್ಲ ಅಂದ್ರೆ ನನಗೆ ಸಂಬಂಧದವಳ? ಅದು ನೀವೇ ಹೇಳಬೇಕಷ್ಟೇ. ಮೊದಲಾಗಿ ಅವಳ ಹೆಸರನ್ನು ಹೇಳ್ತೇನೆ, ಆಮೇಲೆ ನೀವೇ ನಿರ್ಧರಿಸಿಕೊಳ್ಳಿ. ನನ್ನ ತಾಯಿಯ ಹೆಸರು ಗಂಗಾದೇವಿ. ನಿನ್ನ ಹೆಸರು? ನನ್ನ ಹೆಸರು ದೇವವ್ರತ ಎಂಬ ಹಾಗೆ. ನಿನ್ನ ಅಪ್ಪನ ಹೆಸರು? ಅಪ್ಪನ ಹೆಸರು ಶಂತನು ಮಹಾರಾಜ. ನಾನು ಗೆದ್ದೆ ಮಗ. ಪೂಜ್ಯ ಭಾವ ಉಂಟು ಸ್ವಾಮಿ.
ಮಗನ ಕುರಿತಾಗಿ ಹಂಬಲದಿಂದಲೇ ತರ್ಕಿಸುವುದಕ್ಕೆ ಆಪಿ ಮುಂದಾಡುವುದಕ್ಕೆ ನೀವು ಹತ್ತಿರವಿದೆ. ಆರಂಭದಲ್ಲಿ ನೀವು ನನ್ನನ್ನು ಪ್ರಶ್ನಿಸಿದ್ದು ಯಾರು? ಈಗ ನಿಮ್ಮಲ್ಲಿ ನಾನು ಪ್ರಶ್ನೆ ಹೇಳ್ತೇನೆ. ನೀವು ಮನಸ್ಸು ಮುಟ್ಟಿ ಎದೆ ಮುಟ್ಟಿ ಹೇಳಬೇಕು, ಮೂರು ಲೋಕಗಳಲ್ಲಿ ನಮ್ಮ ಮಗನ ಪರಾಕ್ರಮಕ್ಕೆ ಎಣೆಯಾಗುವವರು ಬೇರೆ ಸಿಗ್ಲಿಕ್ಕುಂಟೆ? ನಿನ್ನಂತ ತಾಯಿ ಇದ್ರೆ ಯಾವ ಮಕ್ಕಳು ಆರು ಲೋಕಕ್ಕೂ ಸರಿಯಾದ. ನಾನೇ ಹೇಳ್ತೇನೆ, ಯಾರೂ ಸಿಗ್ಲಿಕ್ಕಿಲ್ಲ. ಇವಾಗ ಹೇಳಿದ ಒಂದು ಮೂರು ನಾಲ್ಕು ಗುರುಗಳ ಹೆಸರು ಹೇಳಿದ. ಆ ಗುರುಗಳ ಮೆಟ್ಲು ತುಳಿಯುವುದಕ್ಕೆ ಬಾಕಿದ್ದ ಮಕ್ಕಳಿಗೆ ಅವಕಾಶ ಸಿಕ್ಕಿಲ್ಲ. ನೀನು ತಾಯಿ ಆದದ್ದರಿಂದ ಅಂತೇ ವಾಸಿಯಾಗಿ ಈ ಹುಡುಗ ಕಲಿತಿದ್ದಾರೆ. ನಿಮ್ಮಲ್ಲೇ ಬಿಟ್ಟು ಹೋಗ್ತಿದ್ದೆ, ನೀವು ಅಲ್ಲಿವರೆಗೆ ಕಲಿಸಿಕೊಡ್ತಿದ್ರು ಏನೋ ಗೊತ್ತಿಲ್ಲ. ನಮ್ಮಲ್ಲಿ ಬೇರೆ ರೀತಿಯೆಲ್ಲ ಕಲಿತಿದ್ದವು, ಅದಕ್ಕೆ ಇನ್ನೂ ಅವಕಾಶ ಉಂಟು. ಆದ್ರೆ ಅದಕ್ಕಿಂತಲೂ ಮಿಗಿಲಾಗಿ ಮಹತ್ತರವಾದನ್ನು ಸಾಧಿಸುವುದಕ್ಕೆ ಪೂರಕವಾಗಬಹುದಾದ ಪ್ರತಿಯೊಂದು ವಿದ್ಯಾ ಸಾಧನೆಗಳನ್ನು ಒದಗಿಸಿಕೊಟ್ಟಿದ್ದೆ. ನಿನ್ನಲ್ಲಿ ವಿಚ್ಛೇದನವನ್ನು ಹೊಂದುವುದಕ್ಕೆ ಕಾರಣ ಈ ನನ್ನ ಮಗನನ್ನು ಉಳಿಸಿಕೊಳ್ಳುವುದು. ಉಳಿಯಬೇಕಾದ ಅಳಿಯಕೂಡದು ಎನ್ನುವ ವ್ಯಾಮೋಹದಿಂದ ತಡೆಯುವ ಕಾಲಕ್ಕೆ ನಾನು ಅಪಾರವಾದ ನಷ್ಟಕ್ಕೊಳಗಾಗುತ್ತಾ ಇದ್ದೇನೆ ಎನ್ನುವುದನ್ನಾದರೂ ಕೊಂಚ ಕಾಲ ಮರೆತು ಬಿಟ್ಟಿದ್ದೆ ನಾನು. ಯಾಕೆ ಇವನು ಉಳಿವಂದೇ ಕಾರಣವಾಗಿತ್ತು. ಅಂತಹ ಮಗು ನನ್ನ ಕಂಡ ಸಮ್ಮುಖದಲ್ಲಿ ಬಂದಾಗ ಬಾಚಿ ತಪ್ಪುವುದಕ್ಕೆ ಅಪ್ಪಿ ಹಿಡಿಯುವುದಕ್ಕೆ ಯಾವ ತಂದೆಗೆ ಆಗಲಿ ಆಗಲಿಕ್ಕಿಲ್ಲ ಹೇಳೋ ಸಹಜವೇ. ಹಾಗೆ ಇವನ ಮುಖ ನೋಡುವಾಗಲೇ ನೀವು ಗೊತ್ತಾಗ್ಲಿಕ್ಕಿಲ್ಲ ಯಾರು ಪ್ರಶ್ನೆ ಕೇಳಿ ಆಗ್ಬೇಕು ಅಂತ. ಪ್ರತಿರೂಪ ನಿನ್ನದು ನನ್ನದು ಅಂತ. ಅಲ್ಲವೇ, ನನಗೂ ಬೇಡ ನಿಮಗೂ ಬೇಡ, ಹಠ ಯಾಕೆ ಸುಮ್ಮನೆ? ಅವನನ್ನು ನೋಡುವಾಗ ಒಂದು ಹುಡುಗಿಯ ಹಾಗೆ ಕಾಣುತ್ತಿದ್ದ ನಿನ್ನ ರೂಪ ವಿದ್ಯಾ ಸಂಸ್ಕಾರವನ್ನು ನೋಡುವಾಗ ಕಂಡು ಬಂದ ಹಾಗೆ ಕಾಣುತ್ತ. ಬಹುಶಃ ಮೀಸೆ ನೀವು ಹಾಗೆ ಕಾಣ್ತಿದ್ರೆ ಸ್ವಾಮಿ, ತಾಯಿಯಾಗಿ ಕರ್ತವ್ಯವನ್ನು ಪೂರೈಸಿ ಆಡಿದ ಮಾತಿನ ಹಾಗೆ ನಿಮ್ಮ ಕೈಗೆ ಒಪ್ಪಿಸಿಕೊಳ್ಳುತ್ತಿದ್ದೇನೆ. ನಿಮ್ಮ ಪ್ರದೀಪ ಇದು ನಮ್ಮ ಮಗು ಮಾತ್ರ ಅಲ್ಲ, ನೀನು ಅನರ್ಹ್ಯವಾದಂತಹ ರತ್ನವನ್ನು ನನ್ನ ಕೈಗೆ ಇಳಿಸ್ತಾ ಇದ್ದೀಯ. ಗುಣವತ್ತಾದಂತಹ ಚಂದ್ರಮೋಕ್ಷದ ಮುತ್ತಾಗಿ, ಚಂದ್ರಮೋಕ್ಷದ ವಾಕ್ಯದ ಗಣಿಯಾಗಿ ಇದನ್ನು ಹೇಳುತ್ತೇನೆ. ದೇವಲೋಕದ ಹೆಣ್ಣು ನಾನಾಗಿರುವ ಒಂದು ಮಾತು ನಿನ್ನಲ್ಲಿ ಈಗಲೇ ಏನು, ಈ ಮಗುವಿನ ಜೀವನದಲ್ಲಿ ಬೇಕು ಅಂತಾದ್ರೆ ಇವರ ರಕ್ಷೆಗೆ ನೀನು ಬೇಕೇ. ನನ್ನ ಕರುಳ ಬಳ್ಳಿಯಲ್ಲಿ ಅರಳಿ ನಿಂತ ಪುಷ್ಪ ಇತ್ತು, ಬಾರದ ಹಾಗೆ ನೋಡಿಕೊಡುವುದಕ್ಕೆ ನಾನಿದ್ದೇನೆ. ಆದರೂ ತಂದೆಯಾಗಿ ಆರೈಕೆಯನ್ನು ಕೊಡಬೇಕಾದ್ರೂ ಇನ್ನು ಮುಂದೆ ನಿಮ್ಮ ಕರ್ತವ್ಯ. ಇಷ್ಟರವರೆಗೆ ನೀನು ಸಾಕಿದ್ದು, ಇನ್ನು ತಂದೆ ತಾಯಿ ಎಲ್ಲವೂ ಆಗಿ ನಾವು ಸಾಕಿ. ತಾಯಿಗೆ ತಕ್ಕ ಮಗ ಆದ, ಇನ್ನು ಮುಂದೆ ತಂದೆಗೆ ತಕ್ಕ ಮಗ.